ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ಹೊಸದಾಗಿ ನಾನೊಂದು ಕಾಸ್ಟೈರೊಂದು ದೋಸೆ ತವ ತಂದಿದ್ದೆ. ಅದನ್ನ ಅನ್ಪ್ಯಾಕಿಂಗ್ ಮಾಡಿಬಿಟ್ಟು ಸೀಸನ್ ಮಾಡೋಣ ಮನೆಯಲ್ಲಿ ಅಂತ ಶುರು ಮಾಡಿದೆ. ಆಗ ನನಗೆ ಅನ್ನಿಸ್ತು, ಇದನ್ನು ಒಂದು ವ್ಲಾಗ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾರಾದರೂ ಹೊಸದಾಗಿ ಕಾಸ್ಟೈರನ್ ತವನ ತಂದು ಮನೆಯಲ್ಲಿ ಸೀಸನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅವ್ರಿಗೆ ಈ ವ್ಲಾಗ್ನಿಂದ ಯೂಸ್ ಆಗಬಹುದು, ಇನ್ಫಾರ್ಮೇಷನ್ ಸಿಗಬಹುದು ಅನ್ನೋ ಉದ್ದೇಶದಿಂದ ನಮ್ಮ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಸು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಕಾಸ್ಟ್ ಐರನ್ ತವನ ಓಪನ್ ಮಾಡಿದ್ಮೇಲೆ ಅದನ್ನು ಒಂದು ಸಾರಿ ಮೈಲ್ಡ್ ಡಿಟರ್ಜೆಂಟಿಂದ ವಾಶ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ವಿಮ್ ಡ್ರಾಪ್ ಇರುತ್ತಲ್ಲ, ಅದರಿಂದ ಒಮ್ಮೆ ಈ ತವನ ನೀಟಾಗಿ ತೊಳೆದು ಅದಾದಮೇಲೆ ಡ್ರೈ ಕ್ಲೋತ್ನಿಂದ ವೈಪ್ ಮಾಡಿ ಈಗ ಅದನ್ನು ಸ್ಟೌವ್ ಫ್ಲೇಮ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇದು ಡ್ರೈ ಆಗಿದೆ ತವ ಅಂತ ಗೊತ್ತಾದ ಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನ್ಗಳಷ್ಟು ಕಡಲೆಕಾಯಿ ಎಣ್ಣೆ ಅಂದರೆ ಗ್ರೌಂಡ್ ನೆಟ್ ಆಯಿಲನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಆಯಿಲನ್ನು ನೀಟಾಗಿ ಎಲ್ಲ ಕಡೆ ಬರುವಂತೆ ತವಾಗೆ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ತವ ಗ್ರೀಸ್ ಆಗಬೇಕು. ಅದನ್ನ ಯಾವುದಾದ್ರೂ ಒಂದು ಬ್ರಷ್ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಹೀಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅಷ್ಟರೊಳಗೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜಿನ ಆನಿಯನನ್ನು ಸಣ್ಣ ಚೂರುಗಳನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಒಂದು ಈರುಳ್ಳಿನ ಸಣ್ಣದಾಗಿ ಹೀಗೆ ಪುಟ್ ಪುಟ್ಟು ಪೀಸುಗಳನ್ನಾಗಿ ಹೆಚ್ಚಿಟ್ಕೊಂಡು ಅದನ್ನು ಈ ಎಣ್ಣೆ ಹಚ್ಚಿರುವಂತಹ ತವಾದ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮತ್ತು ಈರುಳ್ಳಿಯನ್ನು ಆ ಎಣ್ಣೆ ಜೊತೆ ನೀಟಾಗಿ ಹುರಿಲಿಕ್ಕೆ ಶುರು ಮಾಡಬೇಕು. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ನಾವು ಈರುಳ್ಳಿ ಮತ್ತು ಈ ಕಡಲೆಕಾಯಿ ಎಣ್ಣೆನ ಸೇರಿಸಿ ಹುರಿಯೋದ್ರಿಂದ ನಮ್ಮ ದೋಸೆ ತವ ಹದ ಆಗ್ತಾ ಬರುತ್ತೆ, ಅಂದರೆ ಸೀಸನ್ ಆಗ್ತಾ ಬರುತ್ತೆ. ಎಲ್ಲಿಯವರೆಗೆ ನಾವು ಈರುಳ್ಳಿಯನ್ನು ಈ ಎಣ್ಣೆನಲ್ಲಿ ಹುರಿಬೇಕು ಅಂದರೆ ಆ ಈರುಳ್ಳಿ ಫುಲ್ಲು ಬ್ರೌನಿಶ್ ಬ್ಲ್ಯಾಕ್ ಕಲರ್ ಆಗಬೇಕು, ಅಂದರೆ ಆಲ್ಮೋಸ್ಟ್ ಸೀದೋದ ಸ್ಟೇಜಿಗೆ ಬರಬೇಕು, ಅಲ್ಲಿಯವರೆಗೆ ನಾವು ಈರುಳ್ಳಿಯನ್ನು ಈ ಕಾವಲಿ ಮೇಲೆ ಹೀಗೆ ಈ ಸೈಡ್ ಇಂದ ಆ ಸೈಡು ಮೂವ್ ಮಾಡ್ತಾ ಹೀಗೆ ಹುರ್ಕೊಳ್ಬೇಕಾಗತ್ತೆ. ಇದರಿಂದ ನಮ್ಮ ಕಾವಲಿ ತುಂಬ ಚೆನ್ನಾಗಿ ಸೀಸನ್ ಆಗುತ್ತೆ. ತದನಂತರ ಈರುಳ್ಳಿಯನ್ನು ಡಿಸ್ಪೋಸ್ ಮಾಡಿಬಿಟ್ಟು ನಾವು ಈ ತವಾನ ಮತ್ತೆ ಆರಲಿಕ್ಕೆ ಬಿಡಬೇಕು. ಬಿಸಿ ಇರುವಾಗ ಕಾವಲಿಯನ್ನು ತೊಳಿಬಾರ್ದು. ಕಾವಲಿ ತಣ್ಣಗಾದ ನಂತರ ಅದನ್ನು ನಾವು ಮತ್ತೆ ಮೈಲ್ಡ್ ಡಿಟರ್ಜೆಂಟು ಅಥವಾ ಹುಣಸೆ ಹಣ್ಣಿನ ಸಹಾಯದಿಂದ ನೀಟಾಗಿ ಒಮ್ಮೆ ತೊಳೆದು ಒಂದು ಡ್ರೈ ಕ್ಲೋತ್ನಿಂದ ವೈಪ್ ಮಾಡಿ ಮತ್ತೆ ನಾವು ಅದನ್ನು ತೊಗೊಂಡ್ಬಂದು ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಒಂದು 1/4 ಚಮಚದಷ್ಟು ಆಯಿಲನ್ನು ಮತ್ತೆ ಸ್ಪ್ರೇ ಮಾಡಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಅದೊಂದು ಸ್ವಲ್ಪ ಕಾದಿದೆ ಕಾವಲಿ ಅಂತ ಗೊತ್ತಾದ ಮೇಲೆ ಅದನ್ನ ಒಂದು ಡ್ರೈ ಕ್ಲೋತ್ನಿಂದ ವೈಪ್ ಮಾಡಿ ಎತ್ತಿಟ್ಕೊಂಡು ಬಿಟ್ರೆ ನಮ್ಮ ಕಾಸ್ಟ್ ಐರಂತವ ಸೀಸನಿಂಗು ಆಗೋಗ್ಬಿಡತ್ತೆ. ಇದು ನಾನು ಮನೆಯಲ್ಲಿ ಮಾಡುವಂತಹ ಪ್ರಾಸೆಸ್ಸು. ನಾನಿವತ್ತು ತೊಗೊಂಡಿರುವಂತಹ ತವ ಪ್ರೀ ಸೀಸನ್ಡ್ ಅಂತ ಬರೆದಿದ್ದಾರೆ ಅದ್ರ ಪ್ಯಾಕೆಟ್ ಮೇಲೆ. ಆದರೂ ಸಹಿತ ನಾನು ಮನೆಯಲ್ಲಿ ಯಾವುದೇ ಕಾಸ್ಟ್ ಐರಂತವ ಕಡಾಯಿಗಳನ್ನ ತೊಗೊಂಬಂದಾಗ ಈ ರೀತಿ ಸೀಸನಿಂಗ್ನ ಮಾಡ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ನೀವು ಕಾಸ್ಟ್ ಐರನ್ ತವ ಅಥವಾ ಕಾಸ್ಟ್ ಐರನ್ ಕಡಾಯಿನ ತೊಗೊಂಬಂದಾಗ ಯಾವ ರೀತಿ ಸೀಸನ್ ಮಾಡ್ತೀರಾ, ಬೇರೆ ಮೆಥಡ್ನ ನೀವು ಫಾಲೋ ಮಾಡ್ತೀರಾ ಅನ್ನೋದನ್ನ ನನಗೆ ಸಾಧ್ಯ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಅದನ್ನು ಕಲ್ತ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅನ್ನೋದನ್ನ ತಿಳಿಸ್ತೀನಿ. ಮತ್ತು ಫಸ್ಟ್ ಟೈಮ್ ಮಾತ್ರ ನಾವು ಈ ತವಾನ ಸೀಸನಿಂಗ್ ಮಾಡ್ಕೊಳ್ಬೇಕು ಈ ಪ್ರಾಸೆಸ್ನಿಂದ. ಒಂದು ಸಾರಿ ಸೀಸನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಪ್ರತಿ ಟೈಮ್ ಏನು ಸೀಸನ್ ಮಾಡೋ ಅವಶ್ಯಕತೆ ಇರಲ್ಲ. ನಮಗೆ ಬೇಕಂದಾಗ ನಾವು ತವಾನ ಉಪಯೋಗಿಸ್ಕೊಳ್ಬಹುದು. ಮತ್ತು ಇದು ನಮ್ಮ ನಾನ್ ಸ್ಟಿಕ್ ಕಾವಲಿಗಿಂತ ಈ ಕಾವಲಿನಲ್ಲಿ ದೋಸೆ ಬಿಟ್ಟಾಗ ರುಚಿ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇವತ್ತಿನ ಈ ವಿಡಿಯೋ ಕಾಸ್ಟ್ ಐರಂತವ ಸೀಸನಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಇದು ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ಸೂಪರ್ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್.